ಭಾರತ ಹಾಗೂ ಶ್ರೀಲಂಕಾ ನಡುವೆ ನಡೀತಾ ಇರುವಂತಹ ಏಷ್ಯಾ ಕಪ್ ಪಂದ್ಯದಲ್ಲಿ ಭಾರತ ಅದ್ಭುತವಾಗಿ ಕಮ್ಬ್ಯಾಕ್ ಮಾಡಿದೆ. ಭಾರತ ಮೊದಲ ಬ್ಯಾಟಿಂಗ್ ಮಾಡಿತ್ತು, ಅಲ್ಪ ಮೊತ್ತಕ್ಕೆ ಆಲ್ ಔಟ್ ಆಗಿತ್ತು. ಬಹುಶಃ ಎಲ್ಲರೂ ಕೂಡ ಈ ಮೊತ್ತವನ್ನು ಶ್ರೀಲಂಕಾ ಈಜಿಯಾಗಿ ಸೇಜ್ ಮಾಡಬಹುದು ಅನ್ನೋದಿತ್ತು. ಆದರೆ ಈಗ ಕೇವಲ 84 ರನ್ನಿಗೆ ಶ್ರೀಲಂಕಾ 5 ವಿಕೆಟನ್ನು ಕಳೆದುಕೊಂಡಿದೆ. ಭಾರತದಿಂದ ಅದ್ಭುತವಾಗಿರುವಂಥ ಪ್ರದರ್ಶನ, ಬೌಲಿಂಗ್ ಪ್ರದರ್ಶನ ಚೆನ್ನಾಗಿ ನಡೀತಾ ಇದೆ. ಸೊ ಹಾಗಾಗಿ ಇನ್ನೂ ಶ್ರೀಲಂಕಾಗೆ 130 ರನ್ಗಳ ಟಾರ್ಗೆಟ್ ಇದೆ, ಅಂದರೆ ಇನ್ನು 130 ರನ್ನ ಹೊಡಿಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ 5 ವಿಕೆಟನ್ನು ಕಳೆದುಕೊಂಡಿದೆ. ಸೊ ಹಾಗಾಗಿ ಇಲ್ಲೂ ಕೂಡ ಭಾರತ ಗೆಲ್ಲುವಂಥ ಸಾಧ್ಯತೆ ಇದೆ. ಸೊ ಬಹುತೇಕ ಈ ಪಂದ್ಯವನ್ನು ಭಾರತ ಗೆದ್ದಿದ್ದೇ ಆದಲ್ಲಿ ಬಹುತೇಕ ಫೈನಲ್ಗೆ ಫಿಕ್ಸ್ ಆಗತ್ತೆ. ಸೊ ಇಲ್ಲಿ ಮತ್ತೊಮ್ಮೆ ಪಾಕಿಸ್ತಾನ ಜೊತೆ ಭಾರತ ಫೈನಲ್ ಆಡುವಂತಹ ಎಲ್ಲ ಸಾಧ್ಯತೆ ಇದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.